ಅಶೋಕವನದಲ್ಲಿದ್ದಂತಹ ಸೀತೆಯ ಮೇಲೆ ರಾವಣ ಕಾಮದೃಷ್ಟಿ ಬೀರಿದ್ದ ಅನ್ನುವಂಥದ್ದು. ಬಹಳ ದುಷ್ಟ, ಅವನ ದುಷ್ಟತನದ ಮೊದಲ ಅಂಶವೇ ಅವನು ಸ್ತ್ರೀ ಲಂಪಟ. ಕಾಲು ಕೆದರಿಕೊಂಡು ಹೋಗಿ ಯುದ್ಧ ಮಾಡುವ, ಯಾರಾದರೂ ಒಬ್ಬನಿಗೆ ಸಾಮರ್ಥ್ಯ ಇದೆ ಅಂದ್ರೆ ಸಾಕು ಯುದ್ಧ ಮಾಡುವ. ರಾವಣನ ಮನಸ್ಸು ಅಷ್ಟು ವಿಕಾರವಾಗಿತ್ತು, ಅಥವಾ ಅಷ್ಟೊಂದು ಅವನು ನೀಚ ಮನಸ್ಸಿನವನಾಗಿದ್ದ. ಅವನಿಗೆ ಚೆನ್ನಾಗಿದ ಇದ್ದಾಳೆ ಅಂತ ಅನ್ಸಿದ್ರ ಆಯ್ತು, ಎತ್ತಕ್ಕೂ ಬರ್ತಿದ್ದ. ಆ ರಾಕ್ಷಸಿಯರಿಗೂ ಅದೇ ಆದೇಶ, ಏನಂದ್ರೆ ಹೆದರಿಸಿ ಹೆದರಿಸಿ ಅವಳನ್ನು ಒಪ್ಪಿಸಿ ಅಂತ, ಹೆದರಿಸಿಯಾದ್ರೂ ತನ್ನ ಮಂಚಕ್ಕೆ ಬರುವಾಗಬೇಕು ಅಂತ. ರಾವಣ ಒಳ್ಳೆಯವನು ಅಂತ ಹೇಳೋದಕ್ಕೆ ಸಾಧ್ಯವಿಲ್ಲ, ಆದ್ರೆ ವಿದ್ಯಾವಂತ ಅಲ್ವಾ, ಶೂರ ಅಲ್ವಾ, ಇನ್ನೊಂದಲ್ವಾ ಅಂದ್ರೆ ಅದೆಲ್ಲ ಹೌದು. ಸೀತೆಯನ್ನ ಯಾಕೆ ಅವನಿಗೆ ಮುಟ್ಟೋಕಾಗ್ಲಿಲ್ಲ ಅಂದ್ರೆ ಇಲ್ಲಿ ರಾವಣನ ಜೊತೆ ಸೇರಿದ್ದಕ್ಕೆ ವಾಲಿಯ ಒಂದು ವಧೆ ಆಯಿತು ಅನ್ನುವಂಥದ್ದನ್ನು ನೀವು ಹೇಳಿದ್ರಿ. ಅಂದರೆ ಅಷ್ಟರ ಮಟ್ಟಿಗೆ ರಾವಣನ ಮನಸ್ಸು ಅಷ್ಟು ವಿಕಾರವಾಗಿತ್ತು, ಅಥವಾ ಅಷ್ಟೊಂದು ಅವನು ನೀಚ ಮನಸ್ಸಿನವನಾಗಿದ್ದ ಅನ್ನುವಂಥದ್ದು ಒಂದು ಮಾತು. ಇನ್ನೊಂದು ವಿಚಾರ ಬರುತ್ತೆ, ಅಂದರೆ ಅಶೋಕವನದಲ್ಲಿದ್ದಂತಹ ಸೀತೆಯ ಮೇಲೆ ರಾವಣ ಕಾಮದೃಷ್ಟಿ ಬೀರಿದ್ದ ಅನ್ನುವಂಥದ್ದು. ಕೆಲವು ವಾದಗಳ ಪ್ರಕಾರ ಇಲ್ಲ, ಆ ರೀತಿಯ ದೃಷ್ಟಿ ರಾವಣನಲ್ಲಿ ಇರಲಿಲ್ಲ ಅಂತ. ಬಟ್ ಇನ್ನೊಂದು ವಾದದ ಪ್ರಕಾರ ಅವನು ಕಾಮದೃಷ್ಟಿನ ಬೀರ್ದ ಅನ್ನುವಂಥದ್ದು. ಇದನ್ನು ಯಾವ ರೀತಿ ನೀವು ನೋಡ್ತೀರಿ? ವಾಲ್ಮೀಕಿ ರಾಮಾಯಣದ ಪ್ರಕಾರ ರಾವಣ ಬಹಳ ದುಷ್ಟ, ಅವನ ದುಷ್ಟತನದ ಮೊದಲ ಅಂಶವೇ ಅವನು ಸ್ತ್ರೀ ಲಂಪಟ. ಅಂದರೆ ಅಂಥ ವುಮನೈಸರನ್ನು ನಮ್ಮ ಯಾವ ಹಳೆಯ ಕೃತಿಗಳು ನಿರೂಪಿಸಿಲ್ಲ. ಅಂದರೆ ಅದು ಕಲ್ಪಿತವಾದ ಕೃತಿಗಳಿರ್ಬೋದು, ಕತೆ, ಕಾದಂಬರಿ, ಕಾವ್ಯ, ಪುರಾಣ ಅಂತ ಯಾವ ದೇಶದ್ದನ್ನು ತೆಗೆದ್ರೂ ಇಂಥ ವುಮನೈಸರ್ ಒಬ್ಬನನ್ನು ಯಾರೂ ತೋರಿಸಿಲ್ಲ. ಅಂಥವನವನು ಹೇಗೆ ಅಂದರೆ, ಅವನು ಹೇಗೆ ಈ ವಿಮಾನದಲ್ಲಿ ಹಾರಿಕೊಂಡು ಪುಷ್ಪಕದಲ್ಲಿ ಎಲ್ಲ ಮಾಡ್ತಾ ಇರುವಾಗ ಯಾರು ಕಂಡ್ರು ಅವನಿಗೆ ಚೆನ್ನಾಗಿದ್ದಾಳೆ ಅಂತ ಅನಿಸಿದ್ರೆ ಆಯಿತು, ಎತ್ತಾಕೊಂಡು ಬರ್ತಿದ್ದ ಅವನು. ಅವನೊಂದ್ಸಲ ದೇವಲೋಕದ ವಿಜಯ ಮುಗಿಸಿ ವಾಪಸ್ ಬರುವಾಗಲೋ ಅದಕ್ಕಿಂತ ಮೊದಲು ಯಾವಾಗಲೋ ಒಂದು ಸಲ ಪುಷ್ಪಕ ವಿಮಾನದಲ್ಲಿ ತುಂಬಿಸ್ಕೊಂಡು ಬರ್ತಾ ಇರ್ತಾನೆ. ಅವನ ಪುಷ್ಪಕ ವಿಮಾನ ಅನ್ನೋದು ವಿಶಿಷ್ಟ. ಅದಂದರೆ ಈ ವಿಮಾನಗಳಿಗೆ ಎಷ್ಟು ಸೀಟರ್ ಅಂತ ಒಂದಿರುತ್ತಲ್ಲ, ಪುಷ್ಪಕದ ವರ್ಣನೆ ಹೇಗೆ ರಾಮಾಯಣದಲ್ಲಿ ಇರೋದು ಅಂದರೆ ಅದು ಎಷ್ಟು ಜನ ಬರ್ತಾರೋ ಅಷ್ಟು ದೊಡ್ಡ ಆಗ್ತಾ ಹೋಗುತ್ತೆ. ಅದು 2 ಸೀಟರು ಆಗುತ್ತೆ, ಅದು 2000 ಸೀಟರು ಆಗ್ಬೋದು. ಹಾಗೆ ತುಂಬಿಸ್ಕೊಂಡು ಹೋಗ್ತಾ ಇದ್ದ. ಆ ತುಂಬಿಸ್ಕೊಂಡು ಹೋಗ್ತಾ ಇರೋದ್ರಲ್ಲಿ ಅದರಲ್ಲಿ ಕೆಲವರು ಯಾರದೋ ತಾಯಂದಿರು, ಯಾರದೋ ಹೆಂಡತಿಯರು, ಯಾರದೋ ಮಕ್ಕಳು ಎಲ್ಲ ಇದ್ರು ಅಂತ. ಅಂದರೆ ಎಳೆಯ ವಯಸ್ಸಿನ ಹೆಣ್ಣು ಮಕ್ಕಳಿಂದ ಹಿಡಿದು ವಯಸ್ಸಾದವರವರೆಗೂ ಅಂತ ಅವನಿಗೆ ಚಂದ ಅಂತ ಕಂಡ್ರೆ ಅನಿಸಿದ್ರೆ ಸಾಕು ಅಂತ ಹಾಗೆ ಕಿತ್ಕೊಂಡ್ಬರ್ತಾ ಇದ್ದವನು ಅನ್ನೋದು ಒಂದು. ಅನ್ನೋದು ಎರಡನೆಯದ್ದೇನು ಅಂತ ಕೇಳಿದರೆ, ಯುದ್ಧ ಪಿಪಾಸು, ಕಾಲು ಕೆದರಿಕೊಂಡು ಹೋಗಿ ಯುದ್ಧ ಮಾಡೋನು. ಯಾರಾದರೂ ಒಬ್ಬನಿಗೆ ಸಾಮರ್ಥ್ಯ ಇದೆ ಅಂದರೆ ಸಾಕು ಯುದ್ಧ ಮಾಡೋನು. ಅಂದೂ ಕೂಡ ಸುಮ್ಮನೆ ಯುದ್ಧ ಮಾಡುವಂತಿರಲಿಲ್ಲ ಯಾರು. ಅವತ್ತು ರಾಜರುಗಳು ಯುದ್ಧ ಮಾಡ್ತಾ ಇದ್ರು ನಾವು ಹೇಳ್ಕೊಳ್ತಾ ಇದ್ದೀವಿ, ಬಿಟ್ರೆ ರಾಜರುಗಳ ಕಥೆಯಲ್ಲಿ ಒಂದೋ ಎರಡೋ ಯುದ್ಧ ಮಾಡಿರ್ತಾರೆ, ಯಾರು ಏನು ದಿನವಿಡೀ ಯುದ್ಧ ಮಾಡ್ಕೊಂಡಿರಲ್ಲ. ಯಾವ ರಾಜರ ಕಥೆಗಳಲ್ಲೂ ಆಗಿಲ್ಲ. ಅದು ಆ ಸನ್ನಿವೇಶ ಬಂದು ಒದಗಿದ ನಂತರ. ಇವನು ಹಾಗಲ್ಲ, ಹೋಗೋದು, ತುಡ್ಕೋದು, ಯುದ್ಧ ಮಾಡೋದು ಅಂತ. ಆ ಥರ ಯುದ್ಧ ಪಿಪಾಸು, ಮತ್ತು ಅದರಲ್ಲಿ ಕೊಲ್ಲೋದು ಅಂತ. ಯುದ್ಧದಲ್ಲಿ ಸೋಲಿಸೋದು. ಒಂದು ಧರ್ಮ ಯುದ್ಧಕ್ಕೊಂದು ಕ್ರಮ ಇದೆ, ಸೋಲಿಸಬೇಕು, ಕೊಲ್ಲಬಾರದು ಅಂತ. ಕೊಲ್ಲೋದು ಕೊನೆ ಆಪ್ಷನ್ ಅದರಲ್ಲಿ. ಇವನದು ಹಾಗಲ್ಲ, ಕೊಲ್ಲೋದು ಅಂತ. ಕೊಲ್ಲುವ ಕ್ರಿಯೆ ಯಾವ ಮಟ್ಟಕ್ಕೆ ಅಂದರೆ, ಇವನ ತಂಗಿ ಶೂರ್ಪಣಿಕೆಯ ಗಂಡ ವಿದ್ಯುಜ್ಜಿಹ್ವನನ್ನು ಯುದ್ಧದಲ್ಲಿ ಕೊಲ್ತಾನೆ ಇವನು. ತಂಗಿ ಗಂಡ ಅಂತ ಗೊತ್ತೂ ಇಲ್ಲದೆ, ಅಂದ್ರೆ ಗೊತ್ತೇ ಆಗದೆ ಅಂತ. ಅಂದ್ರೆ ಮತ್ತು ಏರುತ್ತಲ್ಲ, ಆ ಯುದ್ಧದ ಮತ್ತು ಏನು ಅಂತ ಕೇಳಿದ್ರೆ ಹೆದರಿಗೆ ಇದ್ದವನಿಗೆ ಬೀಸೋದು ಅಂತ. ಇಷ್ಟು ಅವಿವೇಕದ ವರ್ತನೆ ಅವನದು. ಜಗತ್ತಿನ ಎಲ್ಲ ಒಳ್ಳೆಯದು ತನಗೆ ಬೇಕು ಅಂತ ಅದರ ವರ್ಣನೆಯೇ ಬರುತ್ತೆ. ಅವನ ಅಲಂಕೆ ಹೇಗಿತ್ತು ಅಂತ ಅಂದರೆ, ಜಗತ್ತಲ್ಲಿ ಯಾವುದೆಲ್ಲ ಒಳ್ಳೇದಿದೆಯೋ ಅದಷ್ಟು ತನಗೆ ಬೇಕು. ಅದು ಆರಂಭದಲ್ಲೇ ಶುರುವಾಗ್ಬಿಡತ್ತೆ ಅವನಿಗೆ. ಅವನು ಹುಟ್ಟತಾನೆ ಅಲ್ಲಿ, ಹಿಮಾಲಯದಲ್ಲಿ ಹುಟ್ಟೋದವನು, ಲಂಕೆಯಲ್ಲಿ ಹುಟ್ಟೋದು, ಇಲ್ಲೇ ಹುಟ್ಟೋದವನು, ಇಲ್ಲೇ ಇದ್ರು. ವಿಶ್ರವಸು ತಪಸ್ ಮಾಡ್ತಾ ಇದ್ದಿದ್ದು ಇಲ್ಲಿ. ಭಾರತದಲ್ಲೇ ಹುಟ್ಟೋದವನು, ಭಾರತೀಯ ಸಂಜಾತ, ಅನಿವಾಸಿ ಭಾರತೀಯ. ಇಲ್ಲಿ ಹುಟ್ಟಿ ಬೆಳೀತಾ ಇರುವಾಗಲೇ ಅವನಿಗೆ ಆ ಹಪಹಪಿ ಶುರುವಾಗುತ್ತೆ. ಅದು ಯಾಕೆ ಶುರುವಾಗುತ್ತೆ ಅಂತ ಅಂದರೆ, ಈ ವಿಶ್ರವಸ್ಸುವಿಗೆ ಕುಬೇರ ಅಂತ ದೊಡ್ಡ ಮಗ ಇರ್ತಾನೆ, ಅವನು ಬೇರೆಯ ಹೆಂಡತಿಯಲ್ಲಿ. ಅವನು ತಪಸ್ಸು ಮಾಡ್ತಾನೆ, ಮನುಷ್ಯ ಅವನು, ಇವ್ರ ಮಗ ಹುಟ್ಟಿದವನು. ತಪಸ್ಸು ಮಾಡಿ ದೇವತೆ ಆಗ್ತಾನೆ ಅವನು. ದೇವತೆಗಳಲ್ಲಿ ಈ ಕಶ್ಯಪರ ಮಕ್ಕಳಾಗಿ ದೇವತೆಗಳಾದವರು ಒಂದಾದರೆ, ಮನುಷ್ಯರು ದೇವತೆಗಳಾಗೋದವರು ಅಂತ. ಧನಾಧಿಪತಿ ಕುಬೇರ ಮನುಷ್ಯನಾಗಿ ಹುಟ್ಟಿ ದೇವತೆ ಆದವನು. ಅವನ ಹತ್ರ ಪುಷ್ಪಕ ವಿಮಾನ ಇರುತ್ತೆ. ಬ್ರಹ್ಮ ಕೊಟ್ಟಿರ್ತಾನೆ ಅವನಿಗೆ ಪುಷ್ಪಕಮಾನ, ಬಹಳ ಶ್ರೀಮಂತಿಕೆ ಇರುತ್ತೆ, ಲಂಕೆ ಅವನದ್ದು, ಸ್ವರ್ಣ ಲಂಕೆ ಅವನದ್ದು, ಅವನು ಆಳ್ತಾ ಇರ್ತಾನೆ, ಧನಾಧಿಪತಿ ಆಗಿದ್ದಾನೆ ಅವನು, ಸಮಸ್ತ ಜಗತ್ತಿನ ಸಂಪತ್ತಿ ಅಧಿಪತಿ, ನವನದಿಗಳು ಅವನದ್ದು. ಅವನು ವಿಮಾನದಲ್ಲಿ ಬರ್ತಾ ಇರ್ತಾನೆ ಇಲ್ಲಿಗೆ, ಎಲ್ಲಿಗೆ ಗುರುಕುಲಕ್ಕೆ, ತಂದೆ ಮನೆಗೆ ಅವಾಗ ಬರ್ತಾ ಇರ್ತಾನೆ. ಇವರು ಗುರುಕುಲದಲ್ಲಿದ್ದರು, ಋಷ್ಯಾಶ್ರಮ ಅದು, ತಡಿಕೆ ಎಲೆ ಗಿಲೆ ಮಾಡ್ಕೊಂಡಿದ್ದು. ಅವನು ಆ ಎತ್ತರಕ್ಕೆ ಏರಿದ್ದ, ಅದನ್ನ ನೋಡಿ ಇವನ್ ತಾಯಿಗೂ ಅನ್ಸತ್ತೆ, ತಾಯಿ ಹೇಳ್ತಾಳೆ ಅವನಂಗಾಗ್ಬೇಕು ನೀನು ಅಂತ. ಸರಿ, ಇವನು ತಪಸ್ ಮಾಡ್ತಾನೆ, ಘೋರವಾದ ತಪಸ್ ಮಾಡ್ತಾನೆ ರಾವಣ. ತಪಸ್ ಮಾಡಿ ಬಂದು ಮೊದಲ ಕೆಲಸ ಏನು ಅಂದ್ರೆ ಹೋಗಿ ಅವನನ್ನ ಅಲ್ಲಿಂದ ಓಡಿಸೋದು. ಅಂದ್ರೆ ಇವನದ್ದಲ್ಲ ರಂಕೆಯಲ್ಲಿ ಅವನನ್ನು ಓಡಿಸಿ ಹೋಗಿ ಲಂಕೆ ಕಿತ್ಕೊಂಡಿದ್ದು. ಸ್ವರ್ಣ ರಂಕಿ ಅವನ ಸೃಷ್ಟಿ ಅಲ್ಲ, ಬೇರೆಯವ್ರು ಮಾಡಿದ್ದನ್ನು ಕಿತ್ಕೊಂಡಿದ್ದು. ಅಲ್ಲಿಂದ ಶುರು ಅವನದ್ದು, ಅಲ್ಲಿಂದ ಆರಂಭ ಅಂತ. ಅಂದ್ರೆ ಜಗತ್ತಿನಲ್ಲಿ ಒಳ್ಳೆಯದು ಅಂತ ಯಾವ್ದಿದೆಯೋ ಅದಷ್ಟು ನನ್ನ ಹತ್ರ ಇರಬೇಕು ಅಂತ ಯೋಚನೆ. ಅದೊಂದು ಯುದ್ಧ ಪಿಪಾಸೆ, ಈ ದುರ್ಬುದ್ಧಿ ಮತ್ತೆ ಸ್ತ್ರೀ ಲಂಪಟನ, ಇದು ಮೂರರ ಪರಾಕಾಷ್ಠೆ ಅವನಲ್ಲಿತ್ತು ಅಂತ. ಅಂತ ದುಷ್ಟ ಅವನು ರಾವಣ. ಸೀತೆಯನ್ನು ಅವನು ಅಪಹರಣ ಮಾಡಿದ್ದು ಕೂಡ ಆಸೆಗಾಗಿನೇ. ಈ ಶೂರ್ಪಣಿಕೆ ಏನಾಯ್ತು, ಶೂರ್ಪಣಿಕೆ ಬಂದು ಈ ರಾಮನ ಹತ್ರ ಒಂದು ನನ್ನನ್ನು ಮದುವೆ ಆಗೋದು ಕೇಳಿ ಎಲ್ಲ ಆಗತ್ತೆ. ಅದಾದ ಮೇಲೆ ಆ ಕರದೂಷಣರನ್ನೆಲ್ಲ ಕೊಲ್ತಾನೆ, ಅವಳು ರಕ್ಷಣೆ ಬಂದ ಇದನ್ನ. ಇವಳಿಗೆ ರಾಮನಿಗೊಂದು ಬುದ್ಧಿ ಕಲಿಸ್ಬೇಕು ಅಂತ ಅನಿಸಿ ಶೂರ್ಪಣಿಕೆ ಅಲ್ಲಿಗೆ ಹೋಗ್ತಾಳೆ ಅಣ್ಣನ ಬಳಿಗೆ. ಮೊದಲನೇ ಸಲ ಹೋಗಿ ಹೇಳ್ತಾಳೆ ಅವನು ತೊಂದರೆ ಕೊಟ್ಟಿದ್ದಾನೆ ನನಗೆ, ಅವ್ನು ಹಿಂಗೆಲ್ಲ ಮಾಡಿದ್ದಾನೆ ಅಂತ. ಅವನಿಗೆ ರಾವಣನಿಗೆ ಅಷ್ಟೊತ್ತಿಗೆ ಏನು ಆಸಕ್ತಿ ಉಳಿದಿರಲ್ಲ, ಅದಕ್ಕೆ ಅವನು ಯಾರೋ ಬಂದಿದ್ದಾನಂತೆ ಕೊಂದಂತೆ ಹೋಗತ್ಲಾಗೆ ಅಂತ ಅಂತಾನೆ ಅವನು. ಅವನಿಗೆ ಬಾಂಧವ್ಯದ ಇದೆಲ್ಲ ಏನೂ ಇಲ್ಲ ಅವನಿಗೆ, ಏನು ಅದಕ್ಕೆಲ್ಲ ತಾಗಿಸ್ಕೊಳ್ಳೋನಲ್ಲ. ಅವಳು ಎರಡನೇ ಸಲ ಹೋಗ್ತಾಳೆ. ಮತ್ತೆ ಎರಡನೇ ಸಲ ಹೋಗುವಾಗ ಭಾಳ ಪ್ಲ್ಯಾಂಡಾಗಿ ಹೋಗ್ತಾಳೆ ಅವಳು, ಭಾಳ ಜೋರಿದ್ದಾಳೆ. ಹೋದವಳು ಏನು ಹೇಳ್ತಾಳೆ ಅಂದರೆ, ನೀನು ಅವನ ಜೊತೆ ಯಾಕೆ ಯುದ್ಧ ಮಾಡು ಅಂತ ಹೇಳ್ತಾ ಇದ್ದೀನಿ ಅಂದರೆ, ಅವನಿಗೆ ಒಬ್ಳು ಹೆಂಡತಿ ಇದ್ದಾಳೆ, ಎಂಥ ಸುಂದರಿ ಅಂತ ಒಂದು ಅಧ್ಯಾಯ ಇಡೀ ವರ್ಣಿಸ್ತಾಳೆ ಅವಳು. ಅಂಥ ಸುಂದರಿ ಅವಳು, ನನಗನ್ಸುತ್ತೆ ಅವಳು ನಿನ್ನ ಜೊತೆಗಿರ್ಬೇಕಿತ್ತು, ಅವಳು ನಿನ್ನ ಪತ್ನಿ ಆಗಬೇಕಿತ್ತು ಅಂತ ಆಸೆ ಹುಟ್ಟಿಸ್ತಾಳೆ. ಅದು ಹುಟ್ಟಿದ ಮೇಲೆ ಆ ಅಷ್ಟು ಸುಂದರಿಯಾದ ಸೀತೆ ಬೇಕು ಅಂತಲೇ ಹೋಗೋದು ಅವನು, ಸೀತೆ ಬೇಕು ಅಂತಲೇ ಹೋಗೋದು. ಸೀತೆಯನ್ನು ಅಪಹರಣಕ್ಕೆ ಅವನು ರಾಮನ್ ಸೋಲ್ಸಕ್ ಹೋಗ್ಲೇ ಇಲ್ಲ, ರಾಮನ ಜೊತೆಗೆ ಯುದ್ಧಕ್ಕೂ ಹೋಗ್ಲಿಲ್ಲ. ರಾಮ ಇಲ್ಲದೆ ಇದ್ದ ಸಮಯ ನೋಡಿಕೊಂಡು ರಾಮನಲ್ಲಿಂದ ಜಾಗ ಖಾಲಿ ಮಾಡಿಸ್ಕೊಂಡು, ಲಕ್ಷ್ಮಣನನ್ನೂ ಜಾಗ ಖಾಲಿ ಮಾಡಿಸ್ಕೊಂಡು ಸೀತೆಯನ್ನು ಎತ್ಕೊಂಡು ಬಂದಿದ್ದು. ಎತ್ಕೊಂಡು ಬಂದಿದ್ದೆ ಆ ಕಾರಣಕ್ಕೆ. ತಂದಿಲ್ಲಿಟ್ಟ ಮೇಲೂ ನಿರಂತರ ಪ್ರತಿನಿತ್ಯ ಅವಳಿಗೆ ಕಾಟ ಕೊಡ್ತಾನೆ ಇರ್ತಾನೆ. ಹೋಗಿ ತನ್ನ ವೈಭವ ತೋರಿಸೋದು, ಆಮಿಷ ಒಡ್ಡೋದು, ಭಯ ಹುಟ್ಟಿಸೋದು, ನಿರಂತರ ಕೆಲಸ ಮಾಡ್ತಾನನ್ನ. ಹೋಗಿ ರಾಕ್ಷಸಿಯರ ನಡುವೆ ಅವಳನ್ನ ಇಟ್ಟಿರ್ತಾನೆ. ಆ ರಾಕ್ಷಸಿಯರಿಗೂ ಅದೇ ಆದೇಶ, ಏನಂದ್ರೆ ಹೆದರಿಸಿ ಹೆದರಿಸಿ ಅವಳನ್ನು ಒಪ್ಪಿಸಿ ಅಂತ. ಹೆದರಿಸಿ ಆದರೂ ತನ್ನ ಮಂಚಕ್ಕೆ ಬರೋ ಹಾಗಾಗಬೇಕು ಅಂತ. ಅವನಿಗೆ ಒಂದು ಏನು ಸಮಸ್ಯೆ ಇರುತ್ತೆ ಅಂತ ಕೇಳಿದರೆ, ಒಂದು ಶಾಪ ಇರುತ್ತೆ ಅವನಿಗೆ, ಎರಡು ಶಾಪ ಇರುತ್ತೆ. ಒಂದು ಪುಂಜಿಕಸ್ಥಲೆಯ ಶಾಪ ಇರುತ್ತೆ, ಒಂದು ಇನ್ನೊಂದು ಅಪ್ಸರಿಯ ಶಾಪ ಇರುತ್ತೆ ಅವನಿಗೆ. ಎರಡು ಶಾಪ ಯಾಕೆ ಅಂದರೆ, ಕೆಡಿಸ್ತಾನೆ ಅವರನ್ನು. ಕೆಡಿಸಿದಾಗ ಅವ್ರು ಶಾಪ ಕೊಡ್ತಾರೆ, ಬಯಸದ ಹೆಣ್ಣನ್ನು ಮುಟ್ಟಿದರೆ ನಿನ್ನ ತಲೆ ಹೋಳಾಗ್ಲಿ ಅಂತ ಶಾಪ ಕೊಟ್ಟಿರ್ತಾರೆ. ಅದರ ನಂತರ ಏನಾಗ್ಬಿಡತ್ತೆ ಅಂದರೆ, ಅವ್ರಾಗ ಒಪ್ಪಿದ್ರೆ ಮಾತ್ರ ಇವನು ಮೂವ್ ಆಗ್ಬೋದು ಅಂತ ಆಗತ್ತೆ. ಅದಕ್ಕೆ ಅವ್ರಾಗ ಬರೋದಕ್ಕೆ ಅವನು ಇಟ್ಕೊಂಡಿದ್ದ ಎರಡು ದಾರಿ. ಒಂದು, ಎತ್ಕೊಂಡ್ಬಂದ್ಬಿಡೋದು. ಎತ್ಕೊಂಡು ಬಂದಮೇಲೆ ಒಂದು ಆಮಿಷ ಒಡ್ಡೋದು, ಅಂದರೆ ತನ್ನ ವೈಭವ ಇನ್ನೊಂದನ್ನು ತೋರಿಸಿ ನಿನಗೆ ಅರಮನೆ ಮಾಡ್ತೀನಿ, ನೀನು ಹಂಗೆ ಮಾಡ್ತೀನಿ ಅನ್ನೋದು. ಇನ್ನೊಂದು ಭಯ ಪಡಿಸೋದು, ಅವರೇ ಒಲೆದು ಬರಬೇಕು. ಸೀತೆಯನ್ನು ಯಾಕೆ ಅವನಿಗೆ ಮುಟ್ಟೋಕ್ಕಾಗಲಿಲ್ಲ ಅಂತಂದರೆ, ಮುಟ್ಟಿದರೆ ತಲೆ ಸಿಡಿಯತ್ತೆ ಅನ್ನುವ ಶಾಪ ಇರೋದ್ರಿಂದಾಗಿ ಮುಟ್ಟಕ್ಕೆ ಹೋಗಲಿಲ್ಲ. ಆದರೆ ನಿರಂತರ ಪ್ರಯತ್ನ ಒಂದೇ ಅವನದ್ದು, ಏನು ಅಂದರೆ ಅವಳನ್ನು ಒಪ್ಪಿಸಬೇಕು, ಹೇಗಾದರೂ ಒಪ್ಪಿಸಬೇಕು. ಇವನು ಹೋಗ್ತಾನೆ ರಾಕ್ಷಸಿರ ಹತ್ರ ಪ್ರಯತ್ನಿಸ್ತಾನೆ, ಅದನ್ನು ಮಾಡ್ತಲೇ ಇರ್ತಾನೆ. ಕೊನೆಗಂತೂ ನಿನ್ನನ್ನು ಕೊಂದು ತಿಂದು ಬಿಡ್ತೇನೆ ಅಂತ ಟೈಮ್ ಬೇರೆ ಕೊಡ್ತಾನೆ. ಇವಷ್ಟ ದಿವಸದೊಳಗೆ ಒಪ್ಪದೇ ಇದ್ದರೆ ನಿನ್ನನ್ನು ತಿಂದು ಬಿಡ್ತೀನಿ ಅನ್ನುವಷ್ಟು ರಾಕ್ಷಸಿರ ಮೂಲಕ ಹೇಳಿಸ್ತಾನೆ. ಪ್ರಾತರಶನಾರ್ಥಂ ಅಂತ, ಬೆಳಗಿನ ಉಪಹಾರಕ್ಕೆ ತಿಂತೀನಿ ಅಂತ, ಮಧ್ಯಾಹ್ನ ಊಟಕ್ಕೂ ಅಲ್ಲ ಅಂತ. ಹಾಗಾಗಿ ಅವನಿಗೆ ಆ ಶಾಪ ಬಂದ ಮೇಲೆ ಏನಾಗುತ್ತೆ ಅಂದರೆ, ಅವನ ಆ ಉಪಟಳ ನಿಂತೋಗ್ಬಿಡತ್ತೆ. ಅಂದರೆ ಅವನೇನು ಅವನಾಗೆ ಮಾಡೋಕ್ಕಾಗಲ್ಲ, ಆದರೆ ಅಪಹರಣ ನಿಲ್ಲಿಸಲ್ಲ ಅವನು. ಹಾಗಾಗಿ ಅಂಥ ದುಷ್ಟತನ ಇದ್ದವನು ರಾವಣ. ಹಾಗಂತ ಅವನಿಗೆ ಸಾಮರ್ಥ್ಯ ಇರಲಿಲ್ವಾ, ಅವನಿಗೆ ಆಡಳಿತ ಮಾಡುವ ಸಾಮರ್ಥ್ಯ ಇರಲಿಲ್ವಾ, ಯುದ್ಧದ ಸಾಮರ್ಥ್ಯ ಇರಲಿಲ್ವಾ ಅಂದರೆ, ಅವನನ್ನು ಮೀರಿಸಿದ ಒಬ್ಬ ವ್ಯಕ್ತಿ ಇಲ್ಲ. ಅವನು ವೇದಾಧ್ಯಯನ ಮಾಡಿದವನು, ಶಾಸ್ತ್ರಾಧ್ಯಯನ ಮಾಡಿದವನು, ಬಹಳ ತೇಜಸ್ವಿ, ತಪಸ್ಸು ಮಾಡಿದವನು. ಅಂಥ ತಪಸ್ಸು ಸುಲಭಕ್ಕೆ ಮಾಡೋಕ್ಕಾಗೋದಿಲ್ಲ. ತನ್ನ ಒಂದೊಂದೇ ತಲೆಯನ್ನ ಕತ್ತರಿಸಿ ಅಗ್ನಿಗೆ ಆಹುತಿ ಹಾಕಿ ಕೊಡ್ತಾ ತಪಸ್ಸು ಮಾಡಿದವನು. ಆ ತರಹದ ತಪಸ್ಸು ಅಷ್ಟು ಅಂದರೆ ಅಂಥ ಕಾಠಿಣ್ಯ ಎಲ್ಲವೂ ಇದ್ದವನು ಅವನು. ಮತ್ತು ಅಲಂಕೆಯನ್ನು ಅವನು ಕಾಪಾಡಿದವನೇ, ಪ್ರಜೆಗಳನ್ನೋ ಇನ್ನೊಬ್ಬರನ್ನೋ ಎಲ್ಲ ಅವೆಲ್ಲ ಅಂಶಗಳಿವೆ. ದೊಡ್ಡ ಸೈನ್ಯ ಕಟ್ಟಿದವನು, ಸುಮ್ಮನೆ ಕೂಡ್ತಿಲ್ಲ ಅವನು, ದೊಡ್ಡ ಸೈನ್ಯವನ್ನು ಕಟ್ಟಿದವನು. ಅವಷ್ಟು ಅವನಲ್ಲಿವೆ, ಎಲ್ಲ ಗುಣ ಸಾಮರ್ಥ್ಯಗಳೂ ಇವೆ. ಆದರೆ ಆಂಜನೇಯ ಹೇಳುವಂಥ ಯದ್ಯ ಅಧರ್ಮೋನ ಬಲವ ಅನ್ನಂತ ಒಂದೇ ಏನು ಅಂದರೆ ಅಧರ್ಮಿ, ಬೇರೆ ಎಲ್ಲ ಇತ್ತು ಅಧರ್ಮಿ. ಹಾಗಾಗಿ ರಾವಣ ಖಂಡಿತವಾಗಿಯೂ ಒಳ್ಳೆಯವನಲ್ಲ, ಅವನಂತ ಕೆಟ್ಟವ ಇನ್ನೊಬ್ಬ ಇರಲಿಲ್ಲ ಅಂತ. ಮತ್ತು ಅವನು ರಾಮನಿಗಿಂತ ಬಹಳ ಹಳಬ ಅವನು. ಅವನೇನು ರಾಮನ ಕಾಲದಲ್ಲಿ ಬಂದು ಉಪಟಳ ಕೊಟ್ಟವನಲ್ಲ, ಅವನು ಕೃತಯುಗದ ಕೊನೆಗೆ ಹುಟ್ಟುಕೊಂಡವನು. ರಾಮ ಬಂದಿದ್ದು ತ್ರೇತಾಯುಗದಲ್ಲಿ, ಸೂರ್ಯವಂಶದಲ್ಲಿ ರಾಮನನ್ನ 36ನೇವನು ಅಂತ ಹೇಳ್ತಾರೆ. ಸೂರ್ಯವಂಶದಲ್ಲಿ 10ನೇ ದೊರೆಯನ್ನ ಅಯೋಧ್ಯೆಗೆ ಹೋಗಿ ರಾವಣ ಕೊಂದಿದ್ದ. 10ನೆಯ ದೊರೆಯನ್ನ, ಈಗ ಇವನು 36ನೇವನು ಅಂತ. ಎಷ್ಟು ಕಾಲ ಕಳೆದಿರಬೇಕು. ಮತ್ತೆ ಅವ್ರು ಅವಾಗ ನಮ್ಮಾಗೆ 89-100 ವರ್ಷ ಅಲ್ಲ, ದಶರಥನೇ 60,000 ವರ್ಷ ಬದುಕಿದ್ದ ಅಂತ ಹೇಳ್ತಾರಲ್ಲ, ದೀರ್ಘಾಯುಷ್ಯ ಇತ್ತು ಅಂತ ಹೇಳ್ತಾರೆ. ಆಗ ಅಂದ್ರೆ ಅಷ್ಟು ಹಳೆಯ ಕಾಲದಿಂದ ಅವನು ಸೃಷ್ಟಿಯನ್ನು ಪೀಡಿಸ್ತಾ ಇದ್ದ. ದೇವತೆಗಳು ಅವನಿಗೆ ಅವರನ್ನು ಸೋಲಿಸಿ ಆಗಿತ್ತು. ಅವರು ಒಂದು ಒಪ್ಪಂದ ಮಾಡಿಸಿ ಅವರು ಸುಮ್ಮನೆ ಇದ್ರು. ಬಿಟ್ರೆ ಇವನ ಅಜ್ಜ ಬಂದು, ಪುಲಸ್ತ್ಯ ಬಂದು ಅವನ ಇಂದ್ರನನ್ನ ತಂದು ಬಂಧನ ಮಾಡಿ ಇಟ್ಕೊಂಡ್ಬಿಡ್ತಾನೆ. ಅವನ ಮಗ ಇಂದ್ರಜಿತ್ ಅಂತ, ಅದಕ್ಕೆ ಅವನ ಹೆಸರು ಮೇಘನಾದ ಅಂತ. ಇಂದ್ರನನ್ನ ಹೋಗಿ ಸ್ವರ್ಗಕ್ಕೆ ಹೋಗಿ ಅರೆಸ್ಟ್ ಮಾಡ್ಕೊಂಡು ತಂದು ಜೈಲಲ್ಲಿ, ಲಂಕೆ ಜೈಲಲ್ಲಿ ಇಟ್ಟವರು. ಆ ಒಪ್ಪಂದ, ಅಜ್ಜ ಬಂದು ಒಂದು ಒಪ್ಪಂದ ಮಾಡಿಸಿದ ಮೇಲೆ ಅವರನ್ನು ಸುಮ್ಮನೆ ಬಿಟ್ಟಿದ್ದಾನಷ್ಟೇ. ಹಾಗೆ ಇಡೀ ಜಗತ್ತನ್ನ ತನ್ನ ಅಧೀನವನ್ನಾಗಿಸಿಕೊಂಡು ತನಗೆ ಬೇಕಾದಂತೆ ಬದುಕ್ತಾ ಇದ್ದವನು ಅವನು. ತನಗೆ ಬೇಕಾದಂತೆ ಅಂದರೆ ಅಷ್ಟು ದುಷ್ಟತನದಲ್ಲಿ ಬದುಕ್ತಾ ಇದ್ದವನು ರಾವಣ. ಆದ್ದರಿಂದ ರಾವಣ ಒಳ್ಳೆಯವನು ಅಂತ ಹೇಳೋದಕ್ಕೆ ಸಾಧ್ಯವಿಲ್ಲ. ಆದರೆ ವಿದ್ಯಾವಂತ ಅಲ್ವಾ, ಶೂರ ಅಲ್ವಾ, ಇನ್ನೊಂದಲ್ವಾ ಅಂದರೆ ಅದೆಲ್ಲ ಹೌದು, ಆದರೆ ಒಳ್ಳೆಯವನಲ್ಲ.